ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಮುಖದಲ್ಲಿ ಕಲೆಗಳಿದ್ದರೆ ಅದು ಮುಖದ ಅಂದವನ್ನು ಹಾಳು ಮಾಡುತ್ತದೆ. ಮುಖದಲ್ಲಿ ಬಂಗು ಕಲೆ, ಮೊಡವೆ ಕಲೆಗಳಿದ್ದರೆ ಯಾರಿಗೆ ಇಷ್ಟವಾಗುತ್ತದೆ ಹೇಳಿ? ಕಲೆಗಳು ಉಂಟಾಗುವುದನ್ನು ಕೆಲವೊಮ್ಮೆ ತಡೆಯಲು ಸಾಧ್ಯವಿಲ್ಲ, ಆದರೆ ಕಲೆಗಳನ್ನು ನಿವಾರಣೆ ಮಾಡಲು ಸೂಕ್ತ ಔಷಧಿಯ ಆಯ್ಕೆ ನಮ್ಮ ಕೈಯಲ್ಲಿದೆ. ಸಾಮಾನ್ಯವಾಗಿ ಹಲವರು ಕಲೆಗಳ ನಿವಾರಣೆಗೆ ಬೇಡದ ಹಾನಿಕಾರಕ ಬ್ಲೀಚ್ಗಳಿರುವ ಕ್ರೀಮ್ಗಳನ್ನು ಬಳಸುತ್ತಾರೆ, ಆದರೆ ಇದರಿಂದ ಮುಖದ ಅಂದ ಖಂಡಿತವಾಗಿಯೂ ಹಾಳಾಗುತ್ತದೆ. ಹಾಗಿದ್ರೆ ಇದಕ್ಕೆ ಪರಿಹಾರವೇನು? ಮನೆಮದ್ದುಗಳು. ಫಲಿತಾಂಶ ಮನೆಮದ್ದುಗಳಿಂದ ಸ್ವಲ್ಪ ನಿಧಾನವಾದರೂ ಇದರಿಂದ ಯಾವುದೇ ರೀತಿಯ ತೊಂದರೆಯಂತೂ ಮುಖಕ್ಕೆ ಆಗುವುದಿಲ್ಲ. ಹಾಗಂತ ಮನೆಮದ್ದುಗಳೇ ಉತ್ತಮ ಎಂದಲ್ಲ, ಕ್ರೀಮ್ಗಳೆಲ್ಲ ಹಾನಿಕಾರಕ ಎಂದು ಕೂಡ ಅಲ್ಲ, ಆದರೆ ಸರಿಯಾದ ಆಯ್ಕೆ ನಮ್ಮದಾಗಿರಬೇಕು ಅಷ್ಟೇ. ಆದ್ದರಿಂದ ಇವತ್ತಿನ ವಿಡಿಯೋನಲ್ಲಿ ಬಂಗು ಕಲೆಗೆ ಒಂದು ಉತ್ತಮ ಮನೆಮದ್ದನ್ನು ತಿಳಿಸಿಕೊಡುತ್ತಿದ್ದೇನೆ. ಇದನ್ನು ಬಳಸುವುದರಿಂದ 15 ದಿನಗಳಲ್ಲಿ ಉತ್ತಮ ಫಲಿತಾಂಶ ಕಾಣಿಸಲು ಪ್ರಾರಂಭವಾಗುತ್ತದೆ. ಬನ್ನಿ ಹಾಗಾದರೆ ಈ ಮನೆಮದ್ದನ್ನು ತಯಾರಿಸುವ ವಿಧಾನ ಹಾಗೂ ಬಳಸುವ ವಿಧಾನವನ್ನು ತಿಳಿದುಕೊಂಡು ಬರೋಣ. ಒಂದು ಬೌಲ್ಗೆ 1 ಚಮಚ ರೋಸ್ ವಾಟರನ್ನು ಹಾಕಿ ಹಾಗೂ 1 ಚಮಚ ಆಲೂಗಡ್ಡೆಯ ರಸವನ್ನು ಹಾಕಿ, ಹಾಗೆ 1 ಚಮಚ ಸ್ಯಾಂಡಲ್ವುಡ್ ಪೌಡರ್ ಅಂದರೆ ಚಂದನದ ಪುಡಿಯನ್ನು ಹಾಕ್ಕೊಳ್ಳಿ, ಹಾಗೂ 1 ಚಮಚ ಕಿತ್ತಳೆ ಹಣ್ಣಿನ ಸಿಪ್ಪೆಯ ಪುಡಿಯನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮುಖವನ್ನು ತೊಳೆದು ಈ ಪ್ಯಾಕನ್ನು ಮುಖಕ್ಕೆ ಹಚ್ಚಿ 20 ನಿಮಿಷ ಬಿಟ್ಟು ತೊಳೆಯಿರಿ. ಈ ರೀತಿ ಪ್ರತಿದಿನ ಮಾಡಿದರೆ ಖಂಡಿತವಾಗಿಯೂ ವ್ಯತ್ಯಾಸ ಕಾಣಿಸುತ್ತದೆ. ಇನ್ನು ವಾರದಲ್ಲಿ 1 ಬಾರಿ ತಪ್ಪದೇ ಮುಖವನ್ನು ಸ್ಕ್ರಬ್ ಮಾಡಬೇಕು. ಸ್ಕ್ರಬ್ ಮಾಡಿದರೆ ಮುಖದ ಮೇಲಿನ ಡೆಡ್ ಸ್ಕಿನ್ ಹೋಗುತ್ತದೆ, ಇದರಿಂದ ಕಲೆಗಳು ಕೂಡ ನಿವಾರಣೆಯಾಗುತ್ತದೆ. ಈ ಫೇಸ್ ಪ್ಯಾಕಿಗೆ ಬಳಸಿದ ಎಲ್ಲ ಸಾಮಗ್ರಿಗಳು ಕಲೆಗಳನ್ನು ನಿವಾರಿಸುವ ಸಾಮರ್ಥ್ಯವನ್ನು ಹೊಂದಿದೆ, ಆದ್ದರಿಂದ ಇವುಗಳನ್ನು ಒಟ್ಟಿಗೆ ಬೆರೆಸಿ ಮುಖಕ್ಕೆ ಹಚ್ಚುವುದರಿಂದ ಕಲೆಗಳು ನಿವಾರಣೆಯಾಗುವುದರ ಜೊತೆಗೆ ಮುಖದಲ್ಲಿ ಒಂದು ಒಳ್ಳೆಯ ಗ್ಲೋ ಕಾಣಿಸುತ್ತದೆ. ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ, ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು.